ಮೊದಲನೇದಾಗಿ ನೆರೆದಿರುವಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತು ಶುರು ಮಾಡ್ತೀನಿ. ಇದು ಆ್ಯಕ್ಚುಲಿ ನಂದು 7ನೇ ಸಿನಿಮಾ. ಈ ನಡುವೆ ಮಾಡಿರೋದಂತೆಲ್ಲ ತುಂಬ ಚಿಕ್ಕ ಪಾತ್ರಗಳು ಎಲ್ಲ ಸಿನಿಮಾದಲ್ಲೂ. ಈಗ ಮಾಡಿರೋದು ನಾನು ಮೇನ್ ವಿಲನಾಗಿ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಸೊ ಇದಕ್ಕೆ ನಾನು ಜಾಯ್ನ್ ಆಗಬೇಕಂದ್ರೆ ಕಾರಣ ನಮ್ಮ ರಾಘು ಸರು, ಅವರೇನೆ ಹೋಸ್ಟ್ ಮಾಡ್ತಿದ್ರಲ್ಲ ಅವರೇನೆ. ಸೊ ಒನ್ ಡೇ ಫೋನ್ ಮಾಡಿದ್ರು, ಸಾಕು ನೀನು ಚಿಕ್ಕ ಪುಟ್ಟ ಪಾತ್ರ ಮಾಡಿದ್ರೆ ಸಾಕು ನೀನು. ನಾನು ಮೊದಲಿಂದನು ಐ ಮೀನ್ ನನ್ನ ಸ್ಕೂಲ್ ಡೇಸಿಂದನೂ ನಾನು ಸಿನಿಮಾ ಮಾಡಬೇಕು, ನಾನೊಬ್ಬ ಕಲಾವಿದನಾಗಬೇಕು ಅನ್ನೋದು ನನ್ನ ಆಸೆ. ಸೊ ಅದರಿಂದ ತುಂಬ ಸ್ಟ್ರಗಲ್ ಇದೆ ಅದು ಅದು ಬೆಳಗ್ಗೆ. ಸೊ ಅವ್ರು ಹೇಳಿದ್ರು ನೀನು ಈ ಸಿನಿಮಾದಲ್ಲಿ ಮೈನ್ ವಿಲನ್ ಕ್ಯಾರೆಕ್ಟರ್ ಇದೆ, ನಿನ್ನ ದೊಡ್ಡದಾಗಿ ಲಾಂಚ್ ಮಾಡಬೇಕು, ನಾನು ನನಗೆ ತುಂಬ ಆಸೆ ಇದೆ ಅಂತ ಹೇಳಿದ್ರು. ಸೊ ಓಕೆ ಅಂತ ಒಪ್ಕೊಂಡು ನಾನು ಮಾಡಿದೆ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಪ್ರತಿಯೊಂದು ಫ್ರೇಮು ನಿಮಗೆ ಟ್ವಿಸ್ಟ್ ಇರುತ್ತೆ, ನೀವೇನು ಗೆಸ್ ಮಾಡ್ತೀರಾ ಅದಲ್ಲ. ಇವಾಗ ಈ ಥರದ್ದು ಏನೋ ಆಗ್ಬೋದು, ಎಲ್ಲ ಸಿನಿಮಾಗಳು ನಮಗೆ ತಿಳಿತಾ ಇರುತ್ತೆ ನೆಕ್ಸ್ಟ್ ಸೀನಲ್ಲಿ ಏನಾಗ್ಬೋದು ಅಥವಾ ಏನು ಅನ್ನೋದು ಒಂದು ಸಣ್ಣ ಗೆಸ್ ಇರುತ್ತೆ. ಸೊ ಆ ಗೆಸ್ಸು ಸುಳ್ಳಾಗುತ್ತೆ, ಅದೇ ಈ ಸಿನಿಮಾ. ಸೊ ಅವ್ರು ಅವಾಗ್ಲಿಂದ ಹೇಳ್ತಾ ಇರೋದು ಅದನ್ನೇ, ಪ್ರತಿಯೊಂದು ಫ್ರೇಮು ಟ್ವಿಸ್ಟ್ ಇದೆ, ಪ್ರತಿಯೊಂದು ಪ್ರೇಕ್ಷಕನ್ನ ಕೆರಳಿಸುತ್ತೆ ಏನಾಗ್ಬೋದು ಮುಂದೆ ಏನಾಗ್ಬೋದು ಅನ್ನ. ಸರ್ ನನ್ನ ಕ್ಯಾರೆಕ್ಟರ್ ಹೆಸರು ಸ್ನೇಕ್ ಶಂಕರ ಅಂತ. ಸೊ ನಾನು ಇವ್ರಿಗೆ ಇಡೀ ಸಿನಿಮಾ ಪೂರ್ತಿ ಅಗೇನಷ್ಟೆ, ನನಗೂ ಅವ್ರಿಗೂ ಆಗೋದೇ ಇಲ್ಲ, ಯಾವುದೋ ಸಣ್ಣ ವಿಷಯ ಕ್ಲ್ಯಾಶ್ ಆಗೋದು ಎಲ್ಲಿವರೆಗೂ ತಗೊಂಡೋಗುತ್ತೆ ಮತ್ತೆ ಏನಾಗ್ಬೋದು. ನಾನು ಐ ಮೀನ್ ನಾನು ತೊಂದರೆ ಕೊಡಬಹುದಾ ಕೊಡಲ್ವಾ ಅಥವಾ ಅದ್ರ ರಿಲೇಟಿವ್ ಆಗಿ ಏನಿದೆ ಅದೇ ನನ್ನ ಕ್ಯಾರೆಕ್ಟರ್. ಸೊ ನೀವೇನ್ ಗೆಸ್ ಮಾಡ್ತಾ ಇರ್ತೀರ ಅದಲ್ಲ ಸರ್. ಕಾಡು ಕಾಡಲ್ಲಿ ನಾನೇನು ಮಾಡ್ತಿರೋ, ಅದು ನಾಡಲ್ಲೇ ಇರ್ತೀನಿ. ಆಕ್ಚುಲಾಗಿ ಹೇಳ್ಬೇಕಂದ್ರೆ ಅದೇ ಸರ್ ಟ್ವಿಸ್ಟು, ಎಲ್ಲಿ ಯಾವಾಗ ಇವ್ರನ್ನ ಯಾವ ಥರ ನಡೆಸ್ಕೋತೀನಿ, ಏನ್ ಮಾಡ್ತೀನಿ ಅಥವಾ ಮಾಡ್ತೀನ ಅಥವಾ ಮಾಡಲ್ವಾ, ಇದರಲ್ಲಿ ನನ್ನ ಪಾತ್ರ ಏನಿದೆ, ಇವ್ರನ್ನ ಕಷ್ಟಕ್ಕೆ ದೂಕೋದು ನಾನ ಅಥವಾ ನಾನಲ್ವಾ ಅನ್ನೋದೇ ಚಿತ್ರ. ಏನ್ ಸರ್? ಅಲ್ಲ ಅಲ್ಲ ಟ್ವಿಸ್ಟ್ ಅದೇ ಸರ್, ಏನ್ ಏನ್ ಮಾಡ್ಬೋದು, ಇವನ್ ಮಾಡ್ತಿದ್ದಾನ ಇಲ್ಲ ಬೇರೆಯವ್ರು ಮಾಡ್ತಾ ಇದ್ರ ಇಲ್ಲ ನಾನ್ ಮಾಡ್ತಿದ್ದೀನ ಅಥವಾ ಆವಾಗ್ಲೇ ಸರ್ ಹೇಳಿದ್ರು ದೆವ್ವ ಇದೆಯಾ ಸಿನಿಮಾದಲ್ಲಿ ಅಂತ, ದೆವ್ವ ಮಾಡ್ತಿದ್ಯಾ ಇಲ್ಲ ಸ್ನೇಕ್ ಶಂಕರ ಮಾಡ್ತಿದ್ದಾನ ಅಥವಾ ಬೇರೆ ಯಾರ್ದೋ ಮೂರನೇ ಕೈವಾಡ ನಡೀತಾ ಇದೆಯಾ, ಇದೆ ಪ್ರತಿ ಒಂದು ಫ್ರೇಮಲ್ಲೂ ಅದೇ ಟ್ವಿಸ್ಟ್ ಇರೋದು. ಸೊ ಏನ್ ಇರುತ್ತೆ ಏನಾಗುತ್ತೆ ಮುಂದೆ ಏನು ಅನ್ನ ಪ್ರೇಕ್ಷಕ ಗೆಸ್ ಮಾಡಕ್ ಆಗಲ್ಲ ಈ ಸಿನಿಮಾದಲ್ಲಿ, ಅದೇ ನಮ್ಮ ಸಿನಿಮಾದ ಒಂದು ಹೈಲೈಟ್ ಸರ್.